ಗೌರಿ ಗೌರಿ, ಏನ್ ಮಾಡ್ತಾ ಇದೀಯ? ಎಲ್ಲಿಗೆ ಹೋಗಿದ್ದೆ ಗೌರಿ? ನಾನ್ ನೋಡಿದ್ರೆ ಮನೆ ಕೈದೇನೋ ಅಂತ ಗೌರಿ ಗೌರಿ ಅಂತ ಆರಿಸ್ಕೊಂತಾ ಇದೀನಿ. ನೀನ್ ನೋಡಿದ್ರೆ ಇಟ್ಲಿಂದ ಬತ್ತಾ ಇದೀಯಾ? ಎಲ್ಲಿಗೆ ಹೋಗಿದ್ದೆ? ಎಲ್ಗ ಹೋಗಲ್ಲ ಸ್ಮಕಯ್ಯ. ಅದೇ ಬೈನಾಗ ಸಾರಿಗೆ ಆರ್ತೂ ಇರ್ಲಿಲ್ಲ, ಅದಕ್ಕೇನೆ ಆ ಜಲಜಂತಕ್ಕೆ ಹೋಗಿದ್ದೆ. ಒಂದ್ ಎರಡು ಆತನ ಟಮಾಟೆ ಹಣ್ಣು ಬದನೆಕಾಯಿ ಇದ್ರೆ ಇಸ್ಕೊಬರೋಣ ಅಂತ, ಅವಳು ಇಲ್ಲೇ ಇಲ್ಲ ಅಂತಾಳೆ. ಇನ್ನು ಬೋಯಿನ ಸಾರು ಮಾಡಕ್ಕೆ ಇವಾಗ್ಲೇ ತರಕಾರಿ ಇಸ್ಕೊಂಬರಕ್ ಹೋಗಿದ್ದೇನು. ಇನ್ನೇನ್ ಮಾಡೋದು, ಮಂತಾಗೆ ಇದೀವಲ್ಲ, ಮಾಡಿಕ್ಕನ ಈಗಲೇ ಅಂತ. ಎದ್ದಾಗ ಉಪ್ಪಿಟ್ಟು ಮಾಡಿದ್ದೆ, ಮಧ್ಯಾಹ್ನಕ್ಕೊಂದಿಟ್ಟು ನೆನ್ನೆ ಸಿಂತಂಗ್ಳು ಸಾರು ಐತಿ. ಅಚ್ಚೆ ಬೋಯಿನಾಗೆ ಆತು ಇಲ್ಲ ಸಾರು, ಒಂದಿಟ್ಟು ಮಾಡಿಕ್ಕನ ಅತ್ಲಾಗೆ ಮಾಡಿಕ್ಕಿರೆ ಅದ್ರ ಕಾತೆನೆ ಪೂರೈಸುತ್ತೆ ಅಂತ ನಾ ತರಕಾರಿ ಇಸ್ಕೊಬರೋಣ ಅಂತ ಹೋಗಿದ್ದೆ. ಅವಳು ನೋಡಿದ್ರೆ ನಮ್ಮ ಮನೆಗೂ ಇಲ್ಲ ತರಬೇಕು ಅಂತ ಅಂತಾಳೆ. ಏನ್ ಮಾಡೋದು. ಅದ್ ಸರಿ, ನೀನೇನು ಯಾಕ ಇಲ್ಲಿಗೆ ಬಂದೆ ನಮ್ಮಂತಕ್ಕೆ? ಏನೂ ಇಲ್ಲ, ಶಿರಾಕ್ ಹೋಗೋಣ ಅಂತ ಹೊರಟಿದ್ವಿ ನಾನು, ಭಾಗ್ಯಮ್ಮ, ಬಾನು, ಆಮೇಲೆ ನಿಂಗಮ್ಮಗೂ ಹೇಳಿದ್ದೆ. ಅವಳಿನ ಬತ್ತೋಳ ಹೆಂಗೋ ಗ್ಯಾರಂಟಿ ಇಲ್ಲ, ನಾವೇನೋ ಹೋಗೋಣ ಅಂತ ಹೊರಟಿದ್ವಿ. ಅದಕ್ಕೇನೆ ಆ ಭಾಗ್ಯಮ್ಮ ನಿನ್ನ ಕರಿ ಬರ್ಬೋದೇನೋ ಅಂತ ಅಂದ್ಲು, ಅದಕ್ಕೆ ನಾನು ಕರೆಯೋಣ ಅಂತ ಬಂದೆ. ಬಾ ಹೋಗಿ ಹಂಗೇನೆ ಬ್ಯೂಟಿ ಪಾರ್ಲರ್ಗೆ ಹೋಗ್ರಿ, ಐಬ್ರೋ ಮಾಡಿಸ್ಕೊಂಡು ಫೇಸ್ ವಾಶ್ ಮಾಡಿಸ್ಕೊಂಡು ಹಂಗೆ ಟೈಮ್ ಇದ್ರೆ ಪಿಕ್ಚರ್ ನೋಡ್ಕೊಂಡು ಯಾತನ ಬೇಕು ಅಂದರೆ ಮನೆಗೆ ತರಕಾರಿ ತರಕಾರಿ ಯಾತನ ತಗೊಂಡು ಬರೋಣ ಅಂತ. ಬಾ ಹೋಗೋಣ. ಏ ಹೋಗ್ಲಸ್ ಮಕ್ಕಯ್ಯೋ, ತರಕಾರಿ ತಮಕ್ಕೆ ದುಡ್ಡಿಲ್ಲ ಅಂದರೆ ಬ್ಯೂಟಿ ಪಾರ್ಲರ್ ಅಂತೆ. ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕೂ ದುಡ್ಡು ಇಲ್ಲ, ಅದು ಅಲ್ಲದೆ ಬಸ್ ಚಾರ್ಜ್ ಕೊಡೋಕ್ಕೂ ದುಡ್ಡಿಲ್ಲ ಅಂತಕ್ಕೆ. ಒಂದು ರೂಪಾಯಿ ದುಡ್ಡಿಲ್ಲ, ನಾನು ಬರೋಲ್ಲ, ನೀವೇ ಹೋಗಿ ಬರ್ರಿ. ದುಡ್ಡಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ನೀನು ಯಾವ ಕಾಲದಾಗ ಇದೆಯಾ? ನಮ್ಮ ತಗೆ ದುಡ್ಡೈತೆ ಅನ್ಕೊಂಡಿದ್ಯ ಇವಾಗ? ನಮ್ಮ ತಗೂ ಬಸ್ ಚಾರ್ಜ್ ಕೊಡೋಕ್ಕೂ ದುಡ್ಡಿಲ್ಲ. ದುಡ್ಡಿಲ್ವಾ? ಬರೇ ಕೈಯಾಗೆ ಹೋಗ್ತಾ ಇದ್ದೀರಾ? ಮತ್ತೆ ಬಸ್ ನಾನು ಸುಮ್ಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಏನು ಬಸ್ ನಮ್ಮ ಅಪ್ಪನ ನೋಡು, ಪುಕ್ಸಟ್ಟೆ ಕರ್ಕೊಂಡು ಹೋಗಕ್ಕೆ. ಮತ್ತೀಗ ಅಲ್ಲ, ಗೌರ್ಮೆಂಟ್ ಬಸ್ಗಳು ಇವಾಗ ಎಲ್ಲ ಹೆಣ್ಮಕ್ಳಿಗೂ ಅಪ್ಪನ ಬಸ್ ಇದ್ದಂಗೆ. ಮತ್ತೀಗ ಯಾರು ಬಸ್ ಚಾರ್ಜ್ ಕೊಡಂಗೆ ಇಲ್ಲ, ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ, ನಾವು ಎಲ್ಲಿಗಾದ್ರೂ ಹೋಗ್ಬೋದು. ಏನ್ ಹೇಳ್ತಾ ಇದೀಯ ಲಕ್ಷ್ಮಕಯ್ಯ? ಬಸ್ನವ್ರು ದುಡ್ಡಾಮಲ್ವೇ ನಮಗೆ? ಇಲ್ಲ ಕಣಿ, ನಮಗೆ ಗೌರ್ಮೆಂಟ್ ಬಸ್ಗಳಿಗೆ ಬಸ್ ಚಾರ್ಜ್ ತಾವಲ್ಲ. ಅಲ್ಲ, ಕಾಂಗ್ರೆಸ್ನವರು ಓಟ್ ಕೇಳಕ್ ಬಂದಾಗ ನಮ್ಮೂರಿಗೆ ಏನ್ ಹೇಳಿದ್ರು ಹೇಳು? ಎಲ್ಲ ಹೆಣ್ಮಕ್ಳಿಗೂ ಗೌರ್ಮೆಂಟ್ ಬಸ್ನಾಗೆ ಫ್ರೀ ಇರುತ್ತೆ, ಯಾರಿಗೂ ಚಾರ್ಜ್ ತಗೊಂಬಲ್ಲ ಅಂತ ಹೇಳಿದ್ರು ತಾನೆ. ಅದಕ್ಕೆ ಮತ್ತೀಗ ನಾವು ಹೋಗ್ತಿರೋದು. ಬಾ, ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಬಸ್ನವರು. ನೀನೇನು ದುಡ್ಡು ಕೊಡ್ಬೇಡ. ಓ ಹಂಗಾ, ಫ್ರೀನ ಹಂಗಾರೆ ಬಸ್ ಚಾರ್ಜ್ ಇಲ್ವಾ? ಹಂಗಾರೆ ಬತ್ತಿ ನಡಿ. ಬಸ್ ಚಾರ್ಜ್ ಏನೋ ಫ್ರೀ. ಅಲ್ಲಿ ಬ್ಯೂಟಿ ಪಾರ್ಲರ್ಗೂ ಇಲ್ಲ ಯಾತನ ತರಕಾರಿ ತರಕಾರಿ ತಾಂತೀನಿ ಮನೆಗೆ ಅಂತ ಅಂದ್ರು, ಇಲ್ಲ ಪಿಕ್ಚರ್ ನೋಡಕ್ ಹೋಗಕ್ಕೂ ದುಡ್ಡಾದ್ರೂ ಬೇಕಲ್ಲ ಅದಕ್ಕಾದ್ರು. ಅದಕ್ಕೆ ದುಡ್ಡು ಹೇಳ್ತಾರ ನೀವಾಗ? ಅಯ್ಯೋ ಪೆದ್ಮುಂಡ ಕಣೆ ಗೌರಿ ನೀನು. ಕಾಂಗ್ರೆಸ್ನವರು ಇನ್ನ ಏನೇನೋ ಹೇಳಿದ್ರು ತಾನೆ ಗ್ಯಾರಂಟಿ ಕೊಡ್ತೀವಿ ಅಂತಾನ? ಏನ್ ಹೇಳಿದ್ರು ಹೇಳು? ಎಲ್ಲ ಹೆಣ್ಮಕ್ಳಿಗೂ 2,000 ರೂಪಾಯಿ ಫ್ರೀಯಾಗಿ ಕೊಡ್ತೀನಿ ತಿಂಗಳಿಗೆ ಅಂತ ಹೇಳಿದ್ರು ತಾನೆ? ಆ 2,000 ರೂಪಾಯಿನಾಗೆ ಮತ್ತೀಗ ನಾವು ಇವಾಗ ಎಲ್ಲ ತಗೊಂಬರೋಣ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಬರೋಣ ಅಂತನ ಹೊರಟಿರೋದು. ಅಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ, ಈಗೇನು ಕೊಟ್ಟಿಲ್ವಲ್ಲ? ಕೊಟ್ಟಿಲ್ಲ ನನಗೂ ಗೊತ್ತೈತೆ, ನನಗೂ ಏನು ಕೊಟ್ಟಿಲ್ಲ. ಇನ್ನ ಯಾರು ಸರ್ಕಾರ ರಚನೆ ಮಾಡಿಲ್ಲ, ಇನ್ನ ಮುಖ್ಯಮಂತ್ರಿ ಯಾರು ಅಂತನೂ ಗೊತ್ತಿಲ್ಲ. ಈಗ ಯಾರ್ತಾಗಾದ್ರೂ 2,000 ರೂಪಾಯಿ ಸಾಲ ಇಸ್ಕೊಂಡು ಹೋಗೋದಮ್ಮ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಪಿಕ್ಚರ್ ನೋಡ್ಕೊಂಡು ಯಾತನ ಮನೆಗೆ ತರಕಾರಿ ತರಕಾರಿ ಬೇಕು ಅಂದರೆ ತಾಂಬರೋದು. ಕಾಂಗ್ರೆಸ್ನವರು ಸರ್ಕಾರ ರಚನೆ ಮಾಡಿದ್ಮೇಲೆ 2,000 ರೂಪಾಯಿ ಹಾಕ್ತಾರಲ್ಲ ಅಕೌಂಟಿಗೆ, ಅವಾಗ ಬಿಡಿಸೋದು. ಸಾಲ ಯಾರ ತಾಗ ಇಸ್ಕೊಂಡಿರ್ತೀವೋ ಅವ್ರ ತಾಗೆ ಅವರಿಗೆ 2,000 ರೂಪಾಯಿನ ತಗೊಳಕ್ಕೆ ಕೊಡೋದು ಅಷ್ಟೇನೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಬಾ, ನಾನೆಲ್ಲ ಸಾಲ ಕೊಡಿಸ್ತೀನಿ ಅಲ್ಲಿ. ಓ ಹಂಗಾದ್ರೆ ಸರಿ ಸರಿ, ನಡಿ, ಒಳ್ಳೆ ಐಡಿಯಾನೇ ಹುಡುಕಿದೀರ, ನಡಿ ಬತ್ತೀನಿ. ಅಲ್ಲ ಬಗ್ಗಿಂದು ಹಕ್ಕ, ಬಡ್ಡಿ ಬಂಗಾರಮ್ಮ. ಯಾವಾಗಾದ್ರೂ ದುಡ್ಡು ಕೇಳದೆ ಕೊಡ್ತಾನೆ ಇರ್ಲಿಲ್ಲ, ಈಗ ನೋಡಿದ್ರೆ 2,000 ರೂಪಾಯಿ ಬಡ್ಡಿಗೆ ಕೊಡು ಅಂತ ಕೇಳಿದ ತಕ್ಷಣ ಹೇಗೆ ಕೊಟ್ಬಿಟ್ರು ನೋಡು. ಹ್ಞೂ ಕಣೆ ಬನು. ಅಲ್ಲ ಯಾಕೆ ಕೊಡಲ್ಲ ಹೇಳು? ಬಡ್ಡಿ ಬಂಗಾರಮ್ಮನೂ ಕೊಡಬೇಕು, ಅವ್ರ ಅಪ್ಪನೂ ಕೊಡಬೇಕು. ಯಾಕಂದ್ರೆ ನಮಗೆ ತಿಂಗಳ ತಿಂಗಳ 2,000 ರೂಪಾಯಿ ಗ್ಯಾರಂಟಿ ಬರುತ್ತೆ, ಅದಕ್ಕೆ ಕೊಟ್ಟಿದ್ದಾಳೆ ಅವಳು. 2,000 ರೂಪಾಯಿ ಜೊತೆಗೆ ಹೆಂಗು ಬಡ್ಡಿನೂ ಬರುತ್ತೆ, 100-300 ಅಂತನ ಕೊಟ್ಟಿದ್ದಾಳೆ. ಬಡ್ಡಿ ಏನು 100-200 ರೂಪಾಯಿ ಬರ್ಬೋದೇನು? ನಾವೇನೆ ಕೂಲಿ ಪಲಿ ಹೋಗಿರ್ತೀವಲ್ಲ, ಆ ಒಂದಿಸದ ಕೂಲಿನ ಕೊಡೋದು ಬಡ್ಡಿ ಸೇರಿಸಿ ಅಷ್ಟೇನೆ. ಮೊದ್ಲು ಮನೆ ಖರ್ಚಿಗಾಗ್ಲಿ ನಮ್ ಖರ್ಚಿಗಾಗ್ಲಿ ಯಾಕನ ದುಡ್ಡು ಬೇಕು ಅಂತಂದ್ರೆ ನಮ್ ಗಂಡನ್ ಕೇಳ್ಬೇಕಾಗಿತ್ತು. ದುಡ್ಡು ಕೊಡು ದುಡ್ಡು ಕೊಡು ಅಂತಾನ. ಎಷ್ಟು ಸರಿ ಕೇಳಿದ್ರು ನನ್ನ ಗಂಡ ಅಂತಾನು ದುಡ್ಡ 1 ರೂಪಾಯಿನೂ ಬಿಸ್ತಿರ್ಲಿಲ್ಲ. ಇವಾಗ ನೋಡು, ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಬಸ್ನಾಗ ಹೋಗಕ್ಕೂ ಫ್ರೀ, ಕರೆಂಟ್ ಫ್ರೀ ಕೊಡ್ತಾರೆ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಹೆಂಗೂ 2,000 ರೂಪಾಯಿ ಕೊಡ್ತಾರೆ, ನಮ್ ಖರ್ಚಿಗಾಗುತ್ತೆ ದುಡ್ಡು. ಇನ್ಮೇಲೆ ನಮ್ದೇ ಅಧಿಕಾರ ನಮ್ಮ ಮನೆಗೊಳಗೆ. ಹೌದು, ನಿಮ್ಮಿಂದ ಹಕ್ಕ. ಮುಂಚೆ ಗಂಡಾಗೆ ಹೆದರ್ಕೋಬೇಕಾಗಿತ್ತು, ಮನೆಯಿಂದ ಆಚೆ ಹಾಕ್ತೀನಿ ಹಂಗೆ ಹಿಂಗೆ ಅಂತೇಳಿ ಹೆದರ್ಸೋರು. ಈಗ ಹೆದರ್ಕೊಳಂಗೆ ಇಲ್ಲ, ಮನೆಯಿಂದ ಆಚೆ ಹಾಕಿದ್ರು ನಾವು ಜೀವನಾಗೆ ಮಾಡ್ಬೋದು, ಗಂಡಾಗೆ ಇಲ್ಲದೆ ಇದ್ರು ಪರವಾಗಿಲ್ಲ. ಯಾಕೆ ಹೇಳಿ, 10 ಕೆಜಿ ಅಕ್ಕಿಗೆ ಫ್ರೀ ಕೊಡ್ತಾರೆ, ಕರೆಂಟ್ಗೆ ಫ್ರೀ ಇದೆ, ನಮ್ದಕ್ಕೆ 2,000 ರೂಪಾಯಿಗೆ ಸಿಗುತ್ತೆ ತಿಂಗಳ ತಿಂಗಳ.
ಹಾಗೆ ನಂಬಿಕೆ ಎಲ್ಲ ಬಸ್ ಗವರ್ಮೆಂಟ್ ಬಸ್ ಅಲ್ಲಿ ಫ್ರೀ ಆಗಿ ಓಡಾಡ್ಬೋದು. ಈ ಕಡೆ ಬನು, ಇಷ್ಟು ದಿನ ನನ್ನ ಗಂಡ ನಾನೇ ಯಜಮಾನ ಮನೆಗೆ, ನಾನು ಹೇಳ್ದಂತ ಹೇಳ್ಕೊಂಡು ಬಿದ್ದಿರ್ಬೇಕು ನೀನು, ಇಲ್ಲ ಅಂದ್ರೆ ಮನೆ ಬಿಟ್ಟು ಓಡಿಸ್ತೀನಿ ಹಂಗೆ ಹಿಂಗೆ ಅಂತನ. ಬೊಯ್ಯನು ನನ್ನ ಇವಾಗ ಹೇಳಿ ನೋಡೋಣ. ಅಲ್ಲ, ಗೌರ್ಮೆಂಟ್ ಇಂದ ನಮಗೆ 2,000 ರೂಪಾಯಿ ದುಡ್ಡು ಕೊಡೋದು, ನಮ್ಮ ಗಂಡನಿಗೆ ಯಾತು ಕೊಡಲ್ಲ. ನಾವಿಲ್ಲ ಅಂದ್ರೆ ಅವರು ತಿರುಪೇ ಬಿಡ್ಬೇಕಾಗುತ್ತೆ. ಅಷ್ಟೇ ಅಲ್ಲ ಬಾಗಿಂದ ಅಕ್ಕ, ಈಗ ಗ್ಯಾಸ್ಗೆ ಇರೋದು ನಮ್ಮ ಹೆಸರಲ್ಲೇ, ಹಾಗೆ ಅಕ್ಕಿ ಕೊಡೋದು ಕಾರ್ಡ್ ಅಲ್ಲಿ ನಮ್ದು ಹೆಸರಿಗೆ ಇರೋದು. ಮೊದಲು ಮನೆ ಯಜಮಾನಿ ಅಂತಾನೆ ಇರೋದು ಫಸ್ಟು. ಮೊದಲು ಗಂಡ್ಮಕ್ಳದ್ದು ಹೆಸರು ಇರ್ತಾ ಇತ್ತು, ಈಗ ಹೆಣ್ಮಕ್ಳು ಹೆಸರಿಗೆ ಹಾಕ್ತಾರೆ. ಹಾಗೆ ಮನೆಗೆ ಕೊಟ್ಟಿಸ್ಕೊಡ್ತಾರಲ್ಲ ಫ್ರೀಯಾಗಿ, ಅದು ಕೂಡ ಹೆಣ್ಮಕ್ಳ ಹೆಸರಿಗೆ ಬರೋದು. ಇಷ್ಟೆಲ್ಲ ಇದ್ಮೇಲೆ ನಂಬಿಕೆ ಯಾಕೆ ಹೆದರ್ಕೋಬೇಕು? ಎಲ್ಲೇ ಬಜ್ಜಮ್ಮ ಇಲ್ಲಸ್ಮಕ್ಕ ಬರ್ಲೇ ಇಲ್ಲ, ಎಲ್ಗೋದ್ಲಿ? ಏ ನಾನೇನೆ, ಆ ಗೌರಿನೂ ಬರ್ಬೋದೇನು ಕರ್ಕೊಂಬರೋಕೆ ಹೋಗಿ ಅಂತನ ಹೇಳ್ದೆ. ಎಲ್ಲ ಅವಳು ಕರ್ಕೊಂಬರಕ್ ಹೋಗಿರ್ಬೇಕೇನು, ಇರು ಬತ್ತಾಳ ಇವಾಗ, ಹೋಗಾನೆ ಎಲ್ಲಾರು ಒಟ್ಟಿಗೆ. ಓ ಲಕ್ಷ್ಮಿಂದ ಹಕ್ಕ, ಗೌರಿ ಕೂಡ ಬರ್ತಾ ಇದಾರೆ. ಲಕ್ಷ್ಮಿಂದ ಹಕ್ಕ ಬೇಗ ಬನ್ನಿ, ಬೇಗ ಬೇಗ ಹೋಗೋಣ ಸಿರಾಗೆ. ಇದು ಯಾಕೆ ಲಸ್ಮಕ್ಕ ಯೂಟತ್ತಿನ ತಕ ಮಾಡಿದೆ, ಗೌರಿನ ಕರ್ಕೊಂಬತ್ತೀನಿ ಅಂತ ಓದಾಳು? ಅಯ್ಯೋ, ಈ ಗೌರಿ ಒಬ್ಳು ಪ್ಯಾದ ಮುಂಡೆ, ಅಲ್ಲ ಎಸ್ ಎಲ್ ಸಿ ತಕ ಓದಿದ್ದೀನಿ ಅಂತಾಳೆ. ಇವಳು ಯಾತು ಗೊತ್ತೇ ಇಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿರೋ ವಿಷಯ ಇದಾಳೆನೆ ಮಾರ್ಕ್ ಕೊಕ್ಕಣೈತಿ. ಓಟ್ ಕೇಳಕ್ ಬಂದಾಗ ಏನೇನು ಹೇಳಿದ್ರು ಕಾಂಗ್ರೆಸ್ನವ್ರು ಅಂಬದ ಮರ್ತೇ ಬಿಟ್ಟಿದ್ದಾಳೆ. ಓ, ನಂತ ದುಡ್ಡಿಲ್ಲ, ಬಸ್ ಚಾರ್ಜಿಗೆ ದುಡ್ಡಿಲ್ಲ, ಪಿಕ್ಚರ್ಗೆ ಹೋಗಕ್ ದುಡ್ಡಿಲ್ಲ ಅಂತನ ಕುಂತಿದ್ಲು. ನಾನು ಅವಾಗೆಲ್ಲ ಹೇಳಿ ಕರ್ಕೊಂಬಂದೆ, ಬಸ್ ಎಲ್ಲ ಫ್ರೀ ಇರುತ್ತೆ, 2,000 ರೂಪಾಯಿ ಸಾಲ ಇಸ್ಕೊಂಡು ಹೋಗೋಣ, ಕಾಂಗ್ರೆಸ್ನವರು ಬೊತ್ತಿದಂಗೆ ನಮ್ಮ ಅಕೌಂಟಿಗೆ ಹಾಕ್ತಾರೆ, ಬಾ ಹೋಗೋಣ ಅಂತ ಕಾರದ ಮೇಲೆ ಹ್ಞೂ ಸರಿ ಬೊತ್ತಿ ನೋಡಿ ಅಂತ ಅಂದ್ಲು. ನಡೀರಿ ಹೋಗೋಣ, ಇನ್ನೇನು ಬಂದ್ವಲ್ಲ ಎಲ್ಲರೂ. ಹಂಗಾರೆ ಇವಾಗ ಗೌರಿಗೂ ದುಡ್ಡು ಕೊಡಿಸ್ಬೇಕಾ ಬಡ್ಡಿ ಬಂಗಾರ ಮುತ್ತಾಗೆ? ನಿಂದು 2,000 ರೂಪಾಯಿ ನನ್ನ ತಗೆ ಐತೆ ಕಣಿ ಲಸ್ಮಕ್ಕ. ನಡೀರಿ ಹಂಗೆ ಹೋಗ್ಬೇಕಾರೆ ಹಂಗೆ ಬಡ್ಡಿ ಬಂಗಾರ ಮುಂದೆ ಮಂಟಕ್ಕೆ ಹೋಗಿ ಗೌರಿಗೂ 2,000 ರೂಪಾಯಿ ಕೊಡ್ಸೋಣ. ಮುನಿ ತಿಂಗಳು ಕೊಡ್ತಾಳೆ ಕೊಡು ಅಂತಾನ. ನಂದೂ 2,000 ರೂಪಾಯಿ ನಿನ್ನ ತಗೆ ಐತಲ್ವೇನೆ ಬಗ್ಗೆಮ್ಮ, ಹಿಡ್ಕಂತ ಕೊಟ್ಟಿದ್ದಲ್ಲ. ತತ್ತ ಅಯ್ಯೋ ಅಯ್ಯೋ, ನಾನೇನು ತಿಂದು ಬಿಡಲ್ಲ, ಹೇಳ್ತಾ ನಿನ್ನ ದುಡ್ಡ ಕೈಯಾಗೆ ಇಟ್ಕೊಂಡಿದ್ದೀನಿ ತಕ. ಅಲ್ಲ ಕಣೆ ಅಕ್ಕ, ತಿಂಗಳ ತಿಂಗಳ ಕೊಡ್ತಾರೆ ಏನು ನಮಗೆ ದುಡ್ಡ ಕಾಂಗ್ರೆಸ್ನವರು? ಏನನ್ನ ಕೊಡ್ಲಿಲ್ಲ ಅಂದ್ರೆ ಗೌರಿ ನಿಮ್ದಕ್ಕೆ ಅನುಮಾನಗೆ ಪಡ್ಬೇಡ, ಕಾಂಗ್ರೆಸ್ನವರು ಪಕ್ಕಾ 2,000 ರೂಪಾಯಿ ಕೊಟ್ಟೇ ಕೊಡ್ತಾರೆ. ಯಾಕೆಂದ್ರೆ ಅವ್ರು ಕೊಟ್ಟಿರೋದು ಸುಮ್ನೆ ಬಾಯಿ ಮಾತಲ್ಲಿ ಹೇಳಿಲ್ಲ, ಗ್ಯಾರಂಟಿ ಕಾರ್ಡ್ಗೆ ಕೊಟ್ಟಿದ್ದಾರೆ ತಾನೇ. ಎಲ್ರು ಮನೆಗೂ ಅಂದ್ಮೇಲೆ ಕೊಟ್ಟೇ ಕೊಡ್ಬೇಕು. ನಾವೆಲ್ರು ಅವ್ರು ಕೊಟ್ಟಿರೋ ಗ್ಯಾರಂಟಿ ಕಾರ್ಡ್ ನೋಡಿನೇ ಅವ್ರದಕ್ಕೆ ಹೋಟ್ಗೆ ಹಾಕಿರೋದು. ಕೊಡ್ತಾರೆ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಅಲ್ಲ ಕೊಡ್ಲಿಲ್ಲ ಅಂತಂದ್ರೆ ಅಷ್ಟೆಲ್ಲ ಯಾಕೆ ಪ್ರಚಾರ ಮಾಡೋರು? ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ, ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅಂತನ ಮನೆ ಮನೆಗೂ ಕಾರ್ಡ್ ಬೇರೆ ಹಂಚಿದ್ದಾರೆ. ನೀವೇನು ಅನುಮಾನ ಪಡ್ಬೇಡ್ರಿ, ನಡೀರಿ ಸುಮ್ಮನೆ, ಇವಾಗ ಟೈಮ್ ಆಗುತ್ತೆ ಬಸ್ಸಿಗೆ ಹೋಗೋಣ. ಓ ಹೌದು ಲಕ್ಷ್ಮಿಂದ ಅಕ್ಕ, ಗೌರ್ಮೆಂಟ್ ಬಸ್ಸಲ್ಲಿ ಮಾತ್ರ ಫ್ರೀ ಅಂತ ಹೇಳಿರೋದು, ಪ್ರೈವೇಟ್ ಬಸ್ಸಲ್ಲಿ ಫ್ರೀ ಇರೋದಿಲ್ಲ. ಬನ್ನಿ, ನಮ್ಮೂರಿಗೆ ಇರೋದು ಒಂದೇ ಗೌರ್ಮೆಂಟ್ ಬಸ್ಸು, ಅದು ಮಿಸ್ಗೆ ಹಾಕ್ಬಿಟ್ರೆ ಆಮೇಲೆ ಬಸ್ ಚಾರ್ಜ್ಗೆ ಕೊಡಬೇಕಾಗುತ್ತೆ. ಬೇಗ ಬನ್ನಿ ಹೋಗೋಣ. ಯಾಕೋ ನನಗೆ ದುಡ್ಡು? ಏ ಬಸ್ ಸ್ಟ್ಯಾಂಡಿಗೆ ಹೋಗೋ ದಾರಿಗೆ ತಾನೇ ಆ ಬಡ್ಡಿ ಬಂಗಾರ ಮನೆ ಇರೋದು. ಹಂಗೆ ಹೋಗ್ಬೇಕಾರೆ ಕೊಡಿಸ್ತೀನಿ ಬಾ, ನಿನಗೂ 2,000 ರೂಪಾಯಿನ ಕಾಂಗ್ರೆಸ್ನವ್ರು ಕೊಟ್ಟ ಮೇಲೆ ಕೊಡವೆ ಅಂತೆ ತಕಂಬಂದು ಅವಳಿಗೆ. ಹೆಂಗೋ ಈ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಿದ್ಕೂ ಗೆದ್ದಿದ್ದಾರೆ. ಹೆಂಗೋ ಈ ಗ್ಯಾರಂಟಿ ನೆಚ್ಕೊಂಡು ನಾವು ಸಾಲ ಮಾಡಿ ಇವಾಗ ಟೌನಿಗೆ ಹೋಗ್ತಾ ಇದ್ದೀವಿ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಹಂಗೆ ಪಿಕ್ಚರ್ ನೋಡ್ಕೊಂಡು ಮನೆಗೆ ಏನಾರು ಬೇಕಂದ್ರೆ ತರಕಾರಿ ತಗೊಂಡು ಬರ್ತೀವಿ. ಸರಿ, ಈ ವಿಡಿಯೋಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮೂರಾಗಿರೋದು ಒಂದೇ ಒಂದು ಗೌರ್ಮೆಂಟ್ ಬಸ್ಸು, ಅದು ಮಿಸ್ ಆದರೆ ತಿರುಗಿ ದುಡ್ಡು ಕೊಡಬೇಕಾಗುತ್ತೆ. ಅದಕ್ಕೆ ನಾವು ಹೋಗ್ಬೇಕು ಜಾಲ್ದು ಬರ್ತೀವಿ. ಹಂಗೆ ಇನ್ನೊಂದು ವಿಚಾರ, ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಅಷ್ಟೇ ಮಾಡಿರೋದು, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಸರಿ, ಬರ್ತೀವಿ ನಾವು.